ಮತ ಕ್ಷೇತ್ರದ ಶಾಸಕರು ಹಾಗೂ ವಿರೋಧ ಪಕ್ಷದ ನಾಯಕರಾದ ಸದ್ರಾಮಕ್ಕೆ ಅವರಿಗೆ ಕೊರೋನಾ ಸೋಂಕು ತಗುಲಿದ್ದು ದೃಢವಾಗಿತ್ತು. ಇದೀಗ ನೆಚ್ಚಿನ ನಾಯಕನ ಆರೋಗ್ಯ ಕಾಪಾಡುವಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ತೀವ್ರ ಮೊರೆ ಹೋಗಿದ್ದಾರೆ. ಅತ್ಯವಶ್ಯಕ ಆಗೈತಿ. ಆ ದೇವಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರನ್ನ ಗುಣಮುಖ ಮಾಡಲಿ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯದ ಜೊತೆಗೆ ಮತ್ತು ಸಮಸ್ತ ನಾಡಿನ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಿರಿಯರು ಎಲ್ಲ ಸೇರಿಕೊಂಡು ಆ ದೇವಿ ಹತ್ರ ನಾವೆಲ್ಲರೂ ಕೇಳ್ಕೊಳ್ಬಿಡ್ತೇವೆ. ನಾಯಕರಿಗೆ ಆದಷ್ಟು ಜಲ್ದಿ ಅವರು ಗುಣಮುಖರಾಗಲಿ, ಅವರ ಆರೋಗ್ಯ ವಾಪಸ್ ಕ್ಷೇತ್ರಕ್ಕೆ ಬರಲಿ ಅನ್ನುವಂಥದ್ದು ನಾವು ಕೇಳ್ಕೊಂಡಿದ್ದು. ಅದರ ಜೊತೆಗೆ ಸಮಸ್ತ ನಾಡಿನ ಎಲ್ಲರಿಗೂ ಅವರಿಗೆ ಯಾವ ರೀತಿ ತೊಂದರೆ ಆಯಿತು ಅದೇ ರೀತಿ ಕೋವಿಡಿಂದ ಯಾರ್ಯಾರು ಅದು ತೊಂದರೆದಾಗ ಅದಾರ ಎಲ್ಲರಿಗೂ ಆ ದೇವಿ ಆಶೀರ್ವಾದ ಆಗಲಿ, ಅವರೆಲ್ಲರೂ ಗುಣಮುಖ ಆಗಲಿ, ಎಲ್ಲರೂ ಹಾಗಾಗಿ ಇವತ್ತು ನಾವು ದೇವಿ ಹತ್ರ ಬಂದು ನಮ್ಮ ಪ್ರಾರ್ಥನೆ ಇಷ್ಟ ಅಂತೇಳಿ ನಮ್ಮ ಸಾಹೇಬರಿಗೆ ಆದಷ್ಟು ಆರಾಮಿಲ್ಲ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆದಷ್ಟು ಬೇಗನೆ ಗುಣಮುಖವಾಗಲಿ ಎಂದು ಬಾದಾಮಿ ಹಾಗೂ ಗುಳೇದಕುಟ ಕಾಂಗ್ರೆಸ್ ಪಕ್ಷದ ಮುಖಂಡರು ಬಾದಾಮಿ ಬನಶಂಕರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹೊಳೆಬಸು ಶೆಟ್ಟರ್, ಪಿಆರ್ ಗೌಡರ, ಭೀಮಸೇನ ಚಿಮ್ಮನಕಟ್ಟಿ, ರಾಜ ಮಹಮ್ಮದ್ ಭಗವಾನ್, ಮಹೇಶ್ ಹೊಸಗೌಡರ್ ದೇವಿಗೆ ಅಭಿಷೇಕ ಮಾಡಿ ಪ್ರಾರ್ಥಿಸಿದರು. ರಾಜೀವ ಮಮೃಮಕರ, ರನ್ ಟಿವಿ, ಬಾದಾಮಿ.